ಹೆಲೋ ಮೈ ಡಿಯರ್ ಚಿಲ್ಡ್ರನ್ ವೆಲ್ಕಮ್ ಬ್ಯಾಕ್ ಟು ಸ್ಟಡಿ ಮೇಡ್ ಈಸಿ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಒಂದು ಬ್ರೇಕಿಂಗ್ ನ್ಯೂಸನ್ನೇ ತಗೊಂಡು ಬಂದಿದ್ದೀನಿ ಏನು ಅಂತಂದರೆ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಪ್ಯಾಟರ್ನಲ್ಲಿ ಬಿಗ್ ಚೇಂಜಸ್ ಆಗಿದೆ ಏನು ಅಂತಂದರೆ ಕ್ವೆಶನ್ ಪೇಪರ್ ಪ್ಯಾಟರ್ನ್ ಚೇಂಜ್ ಆಗಿದೆ ಆ್ಯಂಡ್ ನಿಮಗೆ ಎಕ್ಸಾಮ್ ಬರೆಯೋದಕ್ಕೆ ಇರ್ತಿದ್ದಂಥ ಟೈಮಿಂಗ್ ಚೇಂಜ್ ಆಗಿದೆ ಆ್ಯಂಡ್ ಯೆಸ್ ದಿಸ್ ಈಸ್ ಅ ರೀಸೆಂಟ್ ಬಿಗ್ ಅಪ್ಡೇಟ್ ಏನು ಅಂತಂದರೆ ನೋಡಿ ಟ್ವೆಂಟಿ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ಗೆ ಏನು ಎಕ್ಸಾಮ್ ಬರೀತಾ ಇದರ ಸೆಕೆಂಡ್ ಪಿ ಯು ಎಕ್ಸಾಮನ್ನು ಸೊ ನಿಮಗೆ ಮುಂಚೆ ಹಂಡ್ರೆಡ್ ಮಾರ್ಕ್ಸ್ನ ಕ್ವಶನ್ ಪೇಪರ್ ಇರ್ತಿತ್ತು ಮುಂಚೆ ಸೊ ಅದಕ್ಕೆ ತ್ರೀ ಆರ್ ಫಿಫ್ಟೀನ್ ಮಿನಿಟ್ಸ್ ಟೈಮ್ ಕೊಡ್ತಿದ್ರು ಬಟ್ ಇವಾಗ ನಿಮ್ಮದು ರೆಡ್ಯೂಸ್ ಆಗಿದೆ ಹೌದಾ ಸೊ ಸೆವೆಂಟಿ ಮಾರ್ಕ್ಸ್ಗೆ ಬರೀತೀರಾ ಮತ್ತೆ ಏಯ್ಟಿ ಮಾರ್ಕ್ಸಿಗೆ ಬರೀತೀರಾ ಹೌದಾ ಸೊ ಪ್ರಾಕ್ಟಿಕಲ್ ಇರುವಂತ ಎಕ್ಸಾಮ್ಸು ಸೆವೆಂಟಿ ಮಾರ್ಕ್ಸ್ ಇಲ್ದಿರೋದನ್ನು ಇಲ್ದಿರೋದನ್ನ ಏಯ್ಟಿ ಮಾರ್ಕ್ಸ್ ಬರೀತಾ ಇದ್ರಿ ಹಾಗಾಗಿ ಅವರು ನಿಮಗೆ ಈಗ ಟೈಮನ್ನು ಕಡಿಮೆ ಮಾಡಿದ್ದಾರೆ ಎಷ್ಟು ಅಂತಂದ್ರೆ ತ್ರೀ ಅವರ್ಸ್ ಮಾತ್ರ ಮೂರು ಗಂಟೆ ಮಾತ್ರ ನಿಮ್ಗೆ ಎಕ್ಸಾಮ್ ಟೈಮಿಂಗ್ ಇರುತ್ತೆ ಅದರಲ್ಲಿ ಹದಿನೈದು ನಿಮಿಷ ನೀವು ಕ್ವೆಶನ್ ಪೇಪರ್ ಅನ್ನು ಓದ್ಕೊಳ್ಬಹುದು ಅಂಡ್ ಬರೆಯೋದಕ್ಕೆ ಆನ್ಸರ್ ಬರೆಯೋದಕ್ಕೆ ಎರಡು ಗಂಟೆ ನಲವತ್ತೈದು ನಿಮಿಷ ಟೈಮಿಂಗ್ ಇರುತ್ತೆ ಇದು ಒಂದು ಅಪ್ಡೇಟ್ ಇನ್ನು ನೆಕ್ಸ್ಟ್ ಅಪ್ಡೇಟ್ ಏನು ಅಂತಂದರೆ ಸೊ ಎಕ್ಸಾಮ್ ಟೈಮಿಂಗ್ ಹೇಳಿದ್ದಾರೆ ಬೆಳಿಗ್ಗೆ ಆದರೆ ಹತ್ತರಿಂದ ಒಂದು ಗಂಟೆವರೆಗೂ ಇಡಬೇಕು ಎಕ್ಸಾಮನ್ನು ಆಫ್ಟರ್ನೂನ್ ಸೆಷನ್ ಆದರೆ ಎರಡು ಗಂಟೆಯಿಂದ ಐದು ಗಂಟೆವರೆಗೂ ಎಕ್ಸಾಮನ್ನು ಕಂಡಕ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಅಂಡ್ ಇನ್ನೊಂದು ನಿಮಗೆ ಪ್ರಾಕ್ಟಿಕಲ್ ಹೊಂದಿರುವಂತಹ ಎಕ್ಸಾಮ್ಸಿಗೆ ಸೆವೆಂಟಿ ಮಾರ್ಕ್ಸ್ ಇರುತ್ತೆ ಅದಕ್ಕೆ ಒನ್ ನಾಟ್ ಫೈವ್ ಮಾರ್ಕ್ಸ್ ಅಷ್ಟು ಕ್ವೆಶನ್ಸ್ನ ನಿಮಗೆ ಕೊಟ್ಟಿರ್ತಾರೆ ಅಂಡ್ ಏಯ್ಟಿ ಮಾರ್ಕ್ಸ್ನ ತಗೊಳ್ಬೇಕಾಗಿರುವಂತಹ ಕ್ವೆಶನ್ ಸಬ್ಜೆಕ್ಟ್ಸ್ಗೆ ಒನ್ ಟ್ವೆಂಟಿ ಮಾರ್ಕ್ಸ್ ಅಷ್ಟು ಕ್ವೆಶನ್ಸ್ ಅವರು ಕೊಟ್ಟಿರ್ತಾರೆ ಹೌದಾ ಇನ್ನು ನೆಕ್ಸ್ಟ್ ಪ್ರತಿ ಮಾಡೆಲ್ ಕ್ವೆಶನ್ ಪೇಪರ್ ಅನ್ನ ಬಿಟ್ಟಿದ್ದಾರೆ ಅವರು ಎಲ್ಲಾ ಸಬ್ಜೆಕ್ಟ್ಗೂ ಮಾಡೆಲ್ ಕ್ವಶನ್ ಪೇಪರ್ ಅನ್ನ ಬಿಟ್ಟಿದ್ದಾರೆ ಸೊ ಆ ಲಿಂಕ್ನ ಕೂಡ ನಾನು ನನ್ನ ಟೆಲಿಗ್ರಾಮ್ ಚಾನೆಲ್ ಅಲ್ಲಿ ಶೇರ್ ಮಾಡ್ತೀನಿ ಸೊ ನೀವು ಅದನ್ನ ನೋಡಿಕೊಂಡು ಎಲ್ಲಾ ಸಬ್ಜೆಕ್ಟ್ ನ ಮಾಡೆಲ್ ಕ್ವೆಶನ್ ಪೇಪರ್ಸ್ ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು ಅಂಡ್ ಈ ಬ್ಲೂ ಪ್ರಿಂಟ್ ಏನೋ ಒಂದು ಸಬ್ಜೆಕ್ಟ್ ಕೊಟ್ಟಿದ್ದಾರೆ ಫಾರ್ ಎಕ್ಸಾಂಪಲ್ ಇವಾಗ ಬಯಾಲಜಿ ಕೊಟ್ಟಿದ್ದಾರೆ ಅನ್ಕೊಳ್ಳಿ ನಾನು ನಿಮಗೆ ಎರಡು ಕಂಪೇರ್ ಮಾಡಿ ಹೇಳ್ತೀನಿ ಬಯಾಲಜಿ ಮುಂಚೆ ಮಾಡೆಲ್ ಕ್ವಶನ್ ಪೇಪರ್ ಮತ್ತೆ ಬ್ಲೂ ಪ್ರಿಂಟ್ ಹೇಗಿತ್ತು ಇವಾಗ ಹೊಸದಾಗಿ ಬಂದಿರುವಂತಹ ಬ್ಲೂ ಪ್ರಿಂಟ್ ಮತ್ತೆ ಮಾಡೆಲ್ ಕ್ವಶನ್ ಪೇಪರ್ ಹೇಗಿದೆ ಏನೇನು ಚೇಂಜಸ್ ಆಗಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಅಂಡ್ ಇವಾಗ ಏನು ಅವರು ಬ್ಲೂ ಪ್ರಿಂಟ್ ಕೊಟ್ಟಿದ್ದಾರೆ ಈ ಮಾಡೆಲ್ ಕ್ವಶನ್ ಪೇಪರ್ಗೆ ಮಾತ್ರ ಅಂತ ಹೇಳ್ತಾ ಇದಾರೆ ಅವರು ಅರ್ಥಿದ್ಯಾ ಈ ನೀಲ ನಕ್ಷೆ ಕೊಟ್ಟಿರೋ ಮಾದರಿ ಪ್ರಶ್ನೆ ಪತ್ರಿಕೆಗೆ ಮಾತ್ರ ಸೀಮಿತ ಆಗಿರುತ್ತೆ ಹೌದಾ ಇವಾಗ ಒಂದು ಬಯಾಲಜಿ ಮಾಡೆಲ್ ಕ್ವಶನ್ ಪೇಪರ್ ತೋರಿಸ್ತೀನಿ ಬಯಾಲಜಿ ಬ್ಲೂ ಪ್ರಿಂಟ್ ಅವ್ರು ಬಿಟ್ಟಿರೋ ತೋರಿಸ್ತೀನಿ ಆ ಕ್ವಶನ್ ಪೇಪರ್ ಅನ್ನು ಮಾತ್ರ ಅವ್ರು ಆ ಬ್ಲೂ ಪ್ರಿಂಟ್ ಪ್ರಕಾರ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಹಂಗಾಗಿ ಬಯಾಲಜಿದೇ ಬೇರೆ ಬೇರೆ ಮಾಡೆಲ್ ಪೇಪರ್ಸ್ ಪೇಪರ್ಸ್ನ ಅಥವಾ ಬಯಾಲಜಿದೇ ಬೇರೆ ಬೇರೆ ಕ್ವಶನ್ ಪೇಪರ್ನ ನಾವು ತಗಿಬೇಕು ಅಂದ್ರೆ ಅದೇ ಬ್ಲೂ ಪ್ರಿಂಟ್ ಫಾಲೋ ಮಾಡಬೇಕು ಅಂತ ಇಲ್ಲ ಅನ್ನೋ ರೀತಿ ಅವರು ಹೇಳ್ತಾ ಇದ್ದಾರೆ ಓಕೆ ಸೊ ಅದೊಂದು ಡೌಟ್ ಇದೆ ನೋಡೋಣ ಬ್ಲೂ ಪ್ರಿಂಟ್ ನೋಡಿದ ಮೇಲೆ ಅದರಲ್ಲಿ ಏನೇನ್ ಡೈರೆಕ್ಷನ್ ಕೊಟ್ಟಿದ್ದಾರೆ ಅದನ್ನ ನೋಡಿಕೊಂಡು ವಿಲ್ ಸಿ ಇಟ್ ಲೇಟರ್ ಇನ್ನು ನೆಕ್ಸ್ಟ್ ಟೀಚಿಂಗ್ ಅವರ್ಸ್ ಎಷ್ಟಿರುತ್ತೆ ಅದಕ್ಕೆ ತಕ್ಕಂಗೆ ಚಾಪ್ಟರ್ ನ ವೇಟೇಜ್ ಇರುತ್ತೆ ಇನ್ನು ಔಟ್ ಆಫ್ ಸಿಲೆಬಸ್ ಕ್ವಶನ್ ಯಾವ್ದು ಹಂಗಿಲ್ಲ ಅಂತ ಹೇಳಿದ್ದಾರೆ ಓಕೆ ಅಂಡ್ ಹಾರ್ಟ್ಸ್ನ ನ ಕ್ವಶನ್ ಇನ್ನೊಂದು ನೋಡಿ ಹಾಟ್ಸ್ ನ ಬರೀ ನಾವು ಲಾಸ್ಟ್ ಪಾರ್ಟ್ ಫೈವ್ ಮಾರ್ಕ್ ಕ್ವಶನ್ ಸೆಕೆಂಡ್ ಪಾರ್ಟ್ ಮಾತ್ರ ಹಾಟ್ಸ್ ಇರುತ್ತೆ ಅಂತ ಅನ್ಕೊಂತಿದ್ವಿ ಮೊದಲು ಹೌದಾ ಸೊ ಇವಾಗ ಹಾಗೇನಿಲ್ಲ ಯಾವುದೇ ಚಾಪ್ಟರ್ ಇಂದ ಕೇಳಬಹುದು ಪ್ರಶ್ನೆ ಪತ್ರಿಕೆ ಯಾವುದೇ ವಿಭಾಗ ಅಂದ್ರೆ ಸೆಕ್ಷನ್ ಎ ಬಿ ಸಿ ಡಿ ಯಾವುದಾದ್ರೂ ಆಗಿರಬಹುದು ಹೌದಾ ಸೊ ಒನ್ ಮಾರ್ಕ್ ಟೂ ಮಾರ್ಕ್ ತ್ರೀ ಮಾರ್ಕ್ ಫೈವ್ ಮಾರ್ಕ್ ಯಾವುದ್ರಲ್ಲಾದ್ರೂ ಅವರು ಹಾಟ್ಸ್ ನ ಅನ್ನು ಕೇಳಬಹುದು ಅಂತ ಹೇಳ್ತಾ ಇದ್ದಾರೆ ಸೊ ನೋಡಿದ್ರಲ್ವಾ ಸೊ ಇಷ್ಟೆಲ್ಲ ಚೇಂಜಸ್ ಆಗಿದೆ ಒಂದು ಬ್ಲೂ ಪ್ರಿಂಟ್ ಅನ್ನ ವಿತ್ ಮಾಡೆಲ್ ಕ್ವಶನ್ ಪೇಪರ್ ಇವಾಗ ಬಯಾಲಜಿದ್ ನೋಡ್ಬಿಡೋಣ ಇನ್ನೊಂದಿಷ್ಟು ಡೌಟ್ಸ್ ಏನಾದ್ರೂ ಇದ್ರೆ ಅದು ಕ್ಲಿಯರ್ ಆಗಿ ಹೋಗ್ಬಿಡುತ್ತೆ ಸೊ ನಾವು ಸಿ ದ ಬ್ಲೂ ಪ್ರಿಂಟ್ ಸೊ ಎಸ್ ಇದು ಹೊಸದಾಗಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಗೆ ಮಾಡಿರುವಂತಹ ಮಾಡೆಲ್ ಕ್ವೆಶನ್ ಪೇಪರಿನ ಬ್ಲೂ ಪ್ರಿಂಟ್ ಇದಾಗಿದೆ ಸೊ ಮಾಡೆಲ್ ಕ್ವೆಶನ್ ಪೇಪರ್ ಟೂದು ದು ನಾನಿಲ್ಲಿ ಬ್ಲೂ ಪ್ರಿಂಟ್ ನೋಡ್ತಾ ಇದೀನಿ ಅಂದ್ರೆ ಅವ್ರು ಏನ್ ಮಾಡಿದ್ದಾರೆ ಒಂದೊಂದು ಮಾಡೆಲ್ ಕ್ವಶನ್ ಪೇಪರ್ಗೂ ಒಂದೊಂದು ತರಹ ಬ್ಲೂ ಪ್ರಿಂಟ್ ಕೊಟ್ಟಿದ್ದಾರೆ ಹೌದಾ ಸೊ ಒಂದು ಮಾಡೆಲ್ ಕ್ವಶನ್ ಪೇಪರ್ದು ನಾನಿಲ್ಲಿ ನಿಮಗೆ ಹೇಳ್ತೀನಿ ನೋಡಿ ನಂಬರ್ ಆಫ್ ಕ್ವಶನ್ಸ್ ಎಷ್ಟಿದೆ ಫಾರ್ಟಿ ಫೋರ್ ಇದೆ ಹೌದಾ ಸೊ ನಲ್ವತ್ನಾಲ್ಕು ಒಟ್ಟು ಎಮ್ ಸಿ ಕ್ಯೂ ಫಿಲ್ ಇನ್ ದ ಬ್ಲಾಂಕ್ಸ್ ಟೂ ಮಾರ್ಕ್ ತ್ರೀ ಮಾರ್ಕ್ ಫೈವ್ ಮಾರ್ಕ್ ನ ಎಲ್ಲ ಸೇರಿ ಫಾರ್ಟಿ ಫೋರ್ ಇದೆ ಮುಂಚೆ ಎಷ್ಟಿತ್ತು ಗೊತ್ತಾ ಚೇಂಜಸ್ ನೋಡೋಣ ಸೊ ಮುಂಚಿನ ಬ್ಲೂ ಪ್ರಿಂಟ್ಗೂ ಇವಾಗ ಇಂದಕ್ಕೂ ಕಂಪೇರ್ ಮಾಡಿದ್ರೆ ನೋಡಿ ಮುಂಚೆ ಫಾರ್ಟಿ ಸೆವೆನ್ ಇತ್ತು ಸಿ ಮುಂಚೆ ಫಾರ್ಟಿ ಸೆವೆನ್ ಕ್ವೆಶನ್ಸ್ ಇರ್ತಾ ಇತ್ತು ಹೌದಾ ಬಟ್ ಟೋಟಲ್ ಮಾರ್ಕ್ಸ್ ಅಲ್ಲಿ ನೋಡಿ ಟೋಟಲ್ ಮಾರ್ಕ್ಸ್ ಒನ್ ನಾಟ್ ಫೈವ್ ಇರುತ್ತೆ ನೋಡಿ ಕ್ವಶನ್ ನಂಬರ್ ಅಷ್ಟೇ ಕಡಿಮೆ ಆಗಿಲ್ಲ ಮಾರ್ಕ್ಸ್ ಕೂಡ ಅದಕ್ಕೆ ತಕ್ಕಂಗೆ ಕಡಿಮೆ ಆಗಿದೆ ಸೊ ಒನ್ ಫಿಫ್ಟೀನ್ ಅಷ್ಟು ನಿಮಗೆ ಆಪ್ಷನ್ಸ್ ಇರ್ತಿತ್ತು ಒನ್ ಫಿಫ್ಟೀನ್ ಮಾರ್ಕ್ಸ್ ಅಷ್ಟು ನಿಮ್ಗೆ ಆಪ್ಷನ್ಸ್ ಇರ್ತಿತ್ತು ಅದರಲ್ಲಿ ನೀವು ಸೆವೆಂಟಿಯನ್ನು ಸ್ಕೋರ್ ಮಾಡಬೇಕಿತ್ತು ಬಟ್ ಇವಾಗ ಆಪ್ಷನ್ ಬರೀ ಒನ್ ನಾಟ್ ಫೈವ್ ಮಾರ್ಕ್ಸ್ ತನಕ ಅಷ್ಟೇ ಆಪ್ಷನ್ ಇರುತ್ತೆ ಅದರೊಳಗಡೆನೆ ನೀವು ಸೆವೆಂಟಿಯನ್ನು ಸ್ಕೋರ್ ಮಾಡಬೇಕು ಹೌದಾ ಇನ್ನು ಉಳಿದಿದ್ದು ನೋಡೋಣ ಇವಾಗ ಸೊ ಎಮ್ ಫಿಫ್ಟೀನ್ ಕ್ವಶನ್ಸ್ ಇದೆ ಅಂಡ್ ಫಿಲ್ ಇನ್ ದ ಬ್ಲಾಂಕ್ಸ್ ಐದು ಇರುತ್ತೆ ಇನ್ನು ಟೂ ಮಾರ್ಕ್ಸ್ ನ ಕ್ವಶನ್ಸ್ ಏಳನ್ನ ಕೊಟ್ಟಿರ್ತಾರೆ ಅದರಲ್ಲಿ ನೀವು ಐದನ್ನ ಆನ್ಸರ್ ಮಾಡಬೇಕು ಅಂಡ್ ತ್ರೀ ಮಾರ್ಕ್ ನ ಕ್ವಶನ್ ಅದರಲ್ಲೂ ಏಳು ಕ್ವಶನ್ಸ್ ಕೊಟ್ಟಿರ್ತಾರೆ ಅದರಲ್ಲೂ ಕೂಡ ನೀವು ಸೊ ಔಟ್ ಆಫ್ ಫೈವ್ ಔಟ್ ಆಫ್ ಸೆವೆನ್ ಕ್ವಶನ್ಸ್ ಇದರಲ್ಲೂ ಕೂಡ ಐದು ಕ್ವಶನ್ ನೀವು ಹೌದಾ ಪಾರ್ಟ್ ಬಿ ಪಾರ್ಟ್ ಸಿ ನಲ್ಲಿ ಐದೈದು ಕ್ವಶನ್ ಅನ್ನ ಆನ್ಸರ್ ಮಾಡಬೇಕು ಅಂಡ್ ಪಾರ್ಟ್ ಡಿ ನಲ್ಲಿ ನೋಡಿ ನಿಮಗೆ ಅದರಲ್ಲಿ ನಮಗೆ ಮತ್ತೆ ಎರಡು ಸೆಕ್ಷನ್ ಇದೆ ಹೌದಾ ಅದರಲ್ಲಿ ಸೆವೆನ್ ಲಾಂಗ್ ಆನ್ಸರ್ ಟೈಪ್ ಕ್ವೆಶನ್ಸ್ ಇರುತ್ತೆ ಫೈವ್ ಮಾರ್ಕ್ಸ್ ಇರುವಂತ ಕ್ವಶನ್ ಫೈವ್ ಮಾರ್ಕ್ ನ ಕ್ವಶನ್ಸ್ ಏಳು ಕೇಳಿರ್ತಾರೆ ಓಕೆ ಸೊ ಅದರಲ್ಲಿ ನೀವು ನಾಲ್ಕನ್ನ ಆನ್ಸರ್ ಮಾಡಬೇಕು ಒಂದ್ ಸೆಕ್ಷನ್ ನಲ್ಲಿ ಹೌದಾ ಸೊ ಇದರಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ ಲಾಂಗ್ ಆನ್ಸರ್ಸು ಫೈವ್ ಮಾರ್ಕ್ಸ್ ಏಳು ಕ್ವಶನ್ಸ್ ಕೇಳಿದ್ರೆ ಒಂದು ಪಾರ್ಟ್ ಅಲ್ಲಿ ಅದರಲ್ಲಿ ನೀವು ನಾಲ್ಕನ್ನ ಆನ್ಸರ್ ಮಾಡಬೇಕು ಹೌದಾ ಇನ್ನು ನೆಕ್ಸ್ಟ್ ಇನ್ನೊಂದು ಸೆಕ್ಷನ್ ಇದೆ ಅದರಲ್ಲಿ ಮೂರು ಕ್ವಶನ್ ಕೇಳ್ತಾರೆ ಅದರಲ್ಲಿ ನೀವು ಒಂದನ್ನ ಆನ್ಸರ್ ಮಾಡಬೇಕು ಓಕೆ ಸೊ ಇದಿಷ್ಟು ಬ್ಲೂ ಪ್ರಿಂಟ್ ಹೌದಾ ಇನ್ನು ನೆಕ್ಸ್ಟ್ ನಿಮಗೆ ಮಾರ್ಕ್ಸ್ ನ ವೇಟೇಜ್ ನೋಡೋದಾದ್ರೆ ಸೊ ಲೆಟ್ ಅಸ್ ಸಿ ಹಿಯರ್ ಸೆಕ್ಷುವಲ್ ರಿಪೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ಗೆ ಟ್ವೆಲ್ ಮಾರ್ಕ್ಸ್ ಇತ್ತು ಅಗೇನ್ ಇದರಲ್ಲೂ ಟ್ವೆಲ್ ಮಾರ್ಕ್ಸ್ ಇದೆ ಆ್ಯಂಡ್ ಹ್ಯೂಮನ್ ರಿಪ್ರೊಡಕ್ಷನ್ಗೆ ಸಾರಿ ಲೆವೆನ್ ಮಾರ್ಕ್ಸ್ ಇತ್ತು ಇದರಲ್ಲೂ ಲೆವೆನ್ ಮಾರ್ಕ್ಸ್ ಇದೆ ಹ್ಯೂಮನ್ ರಿಪ್ರೊಡಕ್ಷನ್ ಸೇಮ್ ಲೆವೆನ್ ಮಾರ್ಕ್ಸ್ ರಿಪೊಡಕ್ಟಿವ್ ಹೆಲ್ತ್ ಸಿಕ್ಸ್ ಮಾರ್ಕ್ಸ್ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ನೋಡಿ ಥರ್ಟೀನ್ ಮಾರ್ಕ್ಸ್ ಮಾಲೆಕುಲರ್ ಬೇಸಿಸ್ಗೆ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ಗೆ ಥರ್ಟೀನ್ ಥರ್ಟೀನ್ ಮಾರ್ಕ್ ಒಂದೊಂದು ಮಾರ್ಕ್ ಕಡಿಮೆ ಆಯಿತು ಮುಂಚೆ ಫೋರ್ಟೀನ್ ಫೋರ್ಟೀನ್ ಇತ್ತು ಇವಾಗ ಒಂದೊಂದು ಮಾರ್ಕ್ ಕಡಿಮೆ ಮಾಡಿದ್ದಾರೆ ನೆಕ್ಸ್ಟ್ ಎವಲ್ಯೂಷನ್ಗೆ ಸೆವೆನ್ ಮಾರ್ಕ್ಸ್ ಸೆವೆನ್ ಸೇಮ್ ಇದೆ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸಸ್ಗೆ ಥರ್ಟೀನ್ ಮಾರ್ಕ್ಸ್ ಇತ್ತು ಇವಾಗ ಇದನ್ನ ಲೆವೆನ್ ಮಾರ್ಕ್ಸ್ ರೆಡ್ಯೂಸ್ ಮಾಡಿದ್ದಾರೆ ಅಗೇನ್ ಎರಡು ಮಾರ್ಕ್ಸ್ ಹೋಯ್ತು ನೆಕ್ಸ್ಟ್ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರು ಮತ್ತೆ ಬಿಟಿ ಬ್ಯೂಟಿ ಅಲ್ಲ ಬಿಟಿ ಪ್ರಿನ್ಸಿಪಲ್ಸ್ ಅಂಡ್ ಪ್ರೊಸೆಸಸ್ ಚಾಪ್ಟರ್ ಏಟ್ ಮಾರ್ಕ್ಸ್ ಇತ್ತು ನೋಡಿ ಅದನ್ನ ಸೆವೆನ್ ಸೆವೆನ್ ಮಾರ್ಕ್ಸ್ ಮಾಡಿದ್ದಾರೆ ಇನ್ನು ನೆಕ್ಸ್ಟ್ ಬಿಟಿ ಅಪ್ಲಿಕೇಶನ್ಸ್ ಸಿಕ್ಸ್ ಮಾರ್ಕ್ಸ್ ಇತ್ತು ಸೇಮ್ ಸಿಕ್ಸ್ ಮಾರ್ಕ್ಸ್ ಇದೆ ಆರ್ಗನಿಸಮ್ಸ್ ಅಂಡ್ ಪಾಪ್ಯುಲೇಷನ್ ಮುಂಚೆ ಸೆವೆನ್ ಮಾರ್ಕ್ಸ್ ಇತ್ತು ಓಕೆ ಬಟ್ ಇವಾಗ ಫೈವ್ ಮಾರ್ಕ್ಸ್ ಮಾಡಿದ್ದಾರೆ ಇನ್ನು ನೆಕ್ಸ್ಟ್ ಎಕೋಸಿಸ್ಟಮ್ ಮತ್ತೆ ಬಯೋಡೈವರ್ಸಿಟಿಯನ್ನು ಫೈವ್ ಫೈವ್ ಮಾರ್ಕ್ಸ್ ಇತ್ತು ಮುಂಚೆ ಇವಾಗ ಫೋರ್ ಫೋರ್ ಮಾರ್ಕ್ಸ್ ಗೆ ರೆಡ್ಯೂಸ್ ಮಾಡಿದ್ದಾರೆ ಓಕೆ ಸೊ ಹಾಗಾಗಿ ಯಾವುದು ಜಾಸ್ತಿ ಆಗಿಲ್ಲ ಮಾರ್ಕ್ಸ್ ಇನ್ನು ಕಡಿಮೆ ಕಡಿಮೆನೆ ಆಗಿದೆ ಓಕೆ ಇನ್ನು ನೆಕ್ಸ್ಟ್ ಅಂಡ್ ಇನ್ನೊಂದು ಈ ಸರ್ತಿ ಪಾರ್ಟ್ ಇ ಅಂತ ಇನ್ಕ್ಲೂಡ್ ಮಾಡಿದ್ದಾರೆ ಸೊ ಈ ಪಾರ್ಟ್ ಇ ಕ್ವಶನ್ಸ್ ಏನಿದೆ ಅದು ವಿಷುವಲಿ ಚಾಲೆಂಜ್ಡ್ ಸ್ಟೂಡೆಂಟ್ಸ್ ಅಂದ್ರೆ ದೃಷ್ಟಿದೋಷ ಇರುವಂತಹ ವಿಕಲ್ ಗೆ ಈ ಒಂದು ಸೆಕ್ಷನ್ ಇರುತ್ತೆ ಪಾರ್ಟ್ ಇ ಸೊ ಅಲ್ಲಿಂದ ಫಾರ್ಟಿ ಫೋರ್ತ್ ಕ್ವೆಶನ್ ಇಂದ ಅವ್ರಿಗಿರುತ್ತೆ ಸೊ ನೀವು ಅದನ್ನ ಮತ್ತೆ ನನ್ಗೆ ಇದು ಆನ್ಸರ್ ಬರುತ್ತೆ ಅಂತ ಹೇಳಿ ಬರೆಯೋಕೆ ಹೋಗ್ಬೇಡಿ ನಿಮಗೆ ಮಾರ್ಕ್ಸ್ ಅವ್ರು ಕೊಡಲ್ಲ ನೆಕ್ಸ್ಟ್ ಉಳಿದಿರೋದು ಅದು ಬಿಟ್ರೆ ಮತ್ತೇನು ಚೇಂಜಸ್ ಆಗಿದೆ ಜನರಲ್ ಗೈಡ್ ಲೈನ್ಸ್ ಏನ್ ಕೊಟ್ಟಿದ್ದಾರೆ ಕ್ವಶನ್ ಪೇಪರ್ ಫ್ರೇಮ್ ಮಾಡೋದಿಕ್ಕೆ ಅಂತಂದ್ರೆ ಸಿಂಪಲ್ ಆಗಿರಬೇಕು ಡೌಟ್ಫುಲ್ ಆಗಿರಬಾರ್ದು ಕ್ವೆಶನ್ಸ್ಗಳು ಅಂಡ್ ನೆಕ್ಸ್ಟ್ ಕೊಟ್ಟಿರುವಂತಹ ಕ್ವಶನ್ಸ್ ಟೆಕ್ಸ್ಟ್ ಬುಕ್ ಇಂದ ಅಥವಾ ಟೆಕ್ಸ್ಟ್ ಬುಕ್ ಅಲ್ಲಿರೋ ಕಾನ್ಸೆಪ್ಟ್ಸ್ ಇಂದ ಮಾತ್ರ ಇರಬೇಕು ಕ್ವಶನ್ಸ್ ಅಂಡ್ ಇನ್ನೊಂದು ಪಾರ್ಟ್ ಡಿ ನಲ್ಲಿ ಲಾಸ್ಟ್ ಸೆಕ್ಷನ್ ಏನಿದೆಯಲ್ಲ ಸೆಕೆಂಡ್ ಸೆಕ್ಷನ್ ಏನಿದೆಯಲ್ಲ ಅಲ್ಲಿ ಹಾಟ್ಸ್ ನ ತೆಗಿಬೇಕು ಅಂತ ಈ ಸರ್ತಿ ಕೂಡ ಹೇಳಿದ್ದಾರೆ ಪಾರ್ಟ್ ಡಿ ನಲ್ಲಿ ಇನ್ನೊಂದು ಸೆಕ್ಷನ್ ಅಲ್ವಾ ಸೆಕೆಂಡ್ ಸೆಕ್ಷನ್ ಅದರಲ್ಲಿ ಹಾಟ್ನ ನ ಕ್ವೆಶನ್ ಅದರಲ್ಲಿ ಯಾವ್ದಾದ್ರು ಒಂದು ಬರಿಬೇಕು ನೀವು ಔಟ್ ಆಫ್ ತ್ರೀ ಯಾವುದಾದ್ರೂ ಒಂದು ಬರಿಬೇಕು ಹೌದಾ ಇನ್ನು ನೆಕ್ಸ್ಟ್ ಪ್ರತಿ ಚಾಪ್ಟರ್ ಇಂದಾನು ಒನ್ ಮಾರ್ಕ್ ಟೂ ಮಾರ್ಕ್ ತ್ರೀ ಮಾರ್ಕ್ ಮತ್ತೆ ಫೈವ್ ಮಾರ್ಕ್ ನ ನೀವು ತೆಗಿಬೇಕಾಗುತ್ತೆ ಎಲ್ಲೆಲ್ಲಿ ಅಪ್ಲಿಕೇಬಲ್ ಇದೆ ಅಲ್ಲಿಂದ ಚಾಪ್ಟರ್ ಇಂದ ಎಲ್ಲಾ ತರಹದ ಕ್ವಶನ್ಸ್ ಬರೋ ತರಹ ನೀವು ಕ್ವಶನ್ ಪೇಪರ್ ಸೆಟ್ ಮಾಡಬೇಕು ಅಂಡ್ ತ್ರೀ ಮತ್ತೆ ಫೈವ್ ಮಾರ್ಕ್ ನ ಸ್ಪ್ಲಿಟ್ ಮಾಡಬೇಕಿದ್ರೆ ಸೇಮ್ ಕಾನ್ಸೆಪ್ಟ್ ಇರಬೇಕು ಅಥವಾ ಸೇಮ್ ಚಾಪ್ಟರ್ ಇಂದಾನೆ ಅವು ಬಂದಿರಬೇಕು ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಫೈವ್ ಮಾರ್ಕ್ ನ ತ್ರೀ ಪ್ಲಸ್ ಟೂ ತರ ಕ್ವಶನ್ ಕೇಳಿದ್ದಾರೆ ಅನ್ಕೊಳ್ರಿ ಆ ಎರಡು ಕ್ವೆನ್ಸು ಕೂಡ ಅದೇ ಚಾಪ್ಟರ್ ಅಥವಾ ಅದೇ ಟಾಪಿಕ್ಗೆ ಸಂಬಂಧಪಟ್ಟಿರೋದಿರಬೇಕು ನಿಮ್ಮ ಕೆಮಿಸ್ಟ್ರಿನಲ್ಲಿ ಹೆಚ್ಚಾಗಿ ಆ ಥರ ಆಗುತ್ತೆ ನೋಡಿ ಬಯಾಲಜಿನಲ್ಲೂ ಆಗುತ್ತೆ ಓಕೆ ಇನ್ನು ನೆಕ್ಸ್ಟ್ ಪ್ಲೀಸ್ ಅವಾಯ್ಡ್ ಕ್ವಶನ್ಸ್ ಲೈಕ್ ಎಕ್ಸ್ಪ್ಲೇನ್ ವಿತ್ ನೀಟ್ ಲೇಬಲ್ಡ್ ಡೈಗ್ರಾಮ್ ಅಂದ್ರೆ ಡೈಗ್ರಾಮನ್ನು ಅನ್ನು ಹಾಕಬೇಕು ಅದನ್ನ ಎಕ್ಸ್ಪ್ಲೇನೂ ಮಾಡಬೇಕು ಅನ್ನುವಂತ ಕ್ವಶನ್ಸ್ನ ಕೇಳಬಾರ್ದು ಆದಷ್ಟು ಅಂತ ಹೇಳಿದ್ದಾರೆ ಓಕೆ ಸೊ ಬರೀ ಡೈಗ್ರಾಮ ಮಾತ್ರ ಕೇಳಬೇಕು ಅಂತ ಹೇಳಿದ್ದಾರೆ ಅಂದ್ರೆ ಎಕ್ಸ್ಪ್ಲನೇಷನ್ ಇರಲ್ವಾ ಅಂತ ಕೇಳಬೇಡಿ ಎಕ್ಸ್ಪ್ಲನೇಷನ್ ಮೇಲೆ ಮತ್ತೆ ಬೇರೆ ತರ ಕ್ವಶನ್ಸ್ ಕೇಳ್ತಾರೆ ಅವರು ಒನ್ ಮಾರ್ಕ್ ಟೂ ಮಾರ್ಕ್ ಅಲ್ಲಿ ಸೊ ಹಾಗಾಗಿ ಎಕ್ಸ್ಪ್ಲನೇಷನ್ ಓದ್ಕೊಳ್ಳೋದಂತೂ ಓದ್ಕೊಳ್ಳೇಬೇಕು ಇನ್ನು ನೆಕ್ಸ್ಟ್ ಒನ್ ಪರ್ಸೆಂಟ್ ವೇಟೇಜ್ ಪರ್ ಆಬ್ಜೆಕ್ಟಿವ್ ಆಫ್ ಕ್ವೆಶನ್ಸ್ ಈಸ್ ಅಲೋಡ್ ಅಂತಂದರೆ ಸ್ವಲ್ಪ ವೇರಿಯೇಷನ್ ಒನ್ ಪರ್ಸೆಂಟ್ ಅಷ್ಟು ವೇರಿಯೇಷನ್ ಆಗ್ಬೋದು ಅದು ಬಿಟ್ರೆ ಚಾಪ್ಟರ್ ಏನು ವೇಟೇಜ್ ಇದೆಯಲ್ಲ ಅದು ವೇಟೇಜ್ ಮಾತ್ರ ಫಿಕ್ಸ್ಡ್ ಆಗಿರುತ್ತೆ ಓಕೆ ಇನ್ನು ನೆಕ್ಸ್ಟ್ ಒನ್ ಮಾರ್ಕ್ ಜಾಸ್ತಿ ವೇರಿಯೇಷನ್ ಆಗಬಾರ್ದು ಒನ್ ನಾಟ್ ಫೈವ್ ಮಾರ್ಕ್ಸ್ ನ ಕ್ವಶನ್ ಪೇಪರ್ ಏನ್ ತೆಗೆಯುವಾಗ ಒಂದು ಮಾರ್ಕ್ಸ್ ನಷ್ಟು ಮಾತ್ರ ವೇರಿಯೇಷನ್ ಆಗಬಹುದು ಒಂದು ಚಾಪ್ಟರ್ ಇಂದ ಓಕೆ ಅದಕ್ಕಿಂತ ಜಾಸ್ತಿ ವೇರಿಯೇಷನ್ ಆಗೋ ಹಾಗಿಲ್ಲ ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ನಾವು ಸೆಕ್ಶುಯಲ್ ರಿಪ್ರೊಡಕ್ಷನ್ ಫ್ಲವರಿಂಗ್ ಪ್ಲಾಂಟ್ಸ್ ಅಲ್ಲಿ ಲೆವೆನ್ ಮಾರ್ಕ್ಸ್ ಇದೆ ಅನ್ಕೊಳ್ಳಿ ಟೆನ್ ಅಥವಾ ಟ್ವೆಲ್ ಮಾರ್ಕ್ಸ್ ಅಷ್ಟೇ ವೇರಿ ಆದ್ರೆ ಆಗ್ಬಹುದು ಹೌದಾ ಅದು ಬಿಟ್ಟು ನಾನು ಥರ್ಟೀನ್ ಮಾರ್ಕ್ಸ್ ಅಷ್ಟು ಫಸ್ಟ್ ಚಾಪ್ಟರ್ ಇಂದೇ ಕ್ವಶನ್ ತೆಗಿತೀನಿ ಅನ್ನೋ ಹಂಗಿಲ್ಲ ಹೌದಾ ಸೊ ಒಂದೇ ಮಾರ್ಕ್ಸ್ ಅಷ್ಟು ವೇರಿಯೇಷನ್ ಆಗ್ಬೋದು ರೈಟ್ ಸೊ ಇದಿಷ್ಟು ಒಂದು ಮಾಡೆಲ್ ಕ್ವಶನ್ ಪೇಪರ್ನ ಬ್ಲೂ ಪ್ರಿಂಟ್ ಆಗಿತ್ತು ಇನ್ನು ಡಿಟೇಲ್ಡ್ ಬ್ಲೂ ಪ್ರಿಂಟ್ ಅನಾಲಿಸಿಸ್ ನಿಮಗೆ ಬೇಕು ಒನ್ ಮಾರ್ಕ್ದು ಹಾಟ್ಸ್ ನ ಕ್ವಶನ್ ಟೂ ತ್ರೀ ಮಾರ್ಕ್ ಹೇಗೆ ಬಂದಿದೆ ಅಂಡ್ ಸ್ವಲ್ಪ ಚಾಪ್ಟರ್ಸ್ನ ನ ಸ್ಕಿಪ್ ಮಾಡಿಯೂ ಕೂಡ ನಾವು ಹೇಗೆ ಒಳ್ಳೆ ಸ್ಕೋರ್ ಮಾಡ್ಬೋದು ಮಾಡಬಹುದು ಸಿಕ್ಸ್ಟಿ ಫೈವ್ ಪ್ಲಸ್ ಇಲ್ಲ ಔಟ್ ಆಫ್ ಔಟ್ ಸ್ಕೋರ್ ಮಾಡಬಹುದು ಅನ್ನೋದಕ್ಕೆ ಸ್ಟ್ರಾಟಜಿ ವಿಡಿಯೋಸ್ಗಳನ್ನ ಐ ಬಿ ಡೂಯಿಂಗ್ ಅಂಡ್ ನಿಮಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಡೂ ಲೈಕ್ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಡೂ ಸಬ್ಸ್ಕ್ರೈಬ್ ಟು ದ ಚಾನಲ್ ಹ್ಯಾಪಿ ಲರ್ನಿಂಗ್